ಬೆಂಗಳೂರಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಐಟಿ ರೇಡ್ ಆಗಿದೆ. ಬೃಹತ್ ಐಟಿ ರೇಡ್. ಇದು ಸುಮಾರು 50 ಕಡೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿರತಕ್ಕಂತಹ ವಿಚಾರ. ಉದ್ಯಮಿಗಳು ಚಾರ್ಟರ್ಡ್ ಅಕೌಂಟೆಂಟ್ ಗಳಿಗೆ ಐಟಿ ಕೊಟ್ಟಿರತಕ್ಕಂತಹ ಬಹುದೊಡ್ಡ ಶಾಕ್ ಇದು. 50 ಕಡೆ 300 ಕ್ಕೂ ಹೆಚ್ಚು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 120 ಕ್ಕೂ ಹೆಚ್ಚು ಇನೋವಾ ಕಾರನ್ನ ಬುಕ್ ಮಾಡ್ಕೊಂಡಿದ್ರು ಐಟಿ ಅಧಿಕಾರಿಗಳು ಅಂತ ಗೊತ್ತಾಗಿದೆ. ಸೋ ಅದನ್ನ ಬಳಸಿಕೊಂಡು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಉದ್ಯಮಿಗಳು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಗಳನ್ನ ಮತ್ತೆ ನೀರಾವರಿ ಇಲಾಖೆಯ ಗುತ್ತಿಗೆದಾರರನ್ನು ಪ್ರಮುಖವಾಗಿ ರೇಡ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿರತಕ್ಕಂಥದ್ದು. ಯಾರ ಮನೆ ರೇಡ್ ಮಾಡಬೇಕು, ಅವರು ತೆರಿಗೆ ವಂಚನೆ ಮಾಡಿದಾರಾ ಇಲ್ವಾ ಅಂತಕ್ಕಂಥದ್ದೆಲ್ಲವೂ ಕೂಡ ಈಗ ಬಹಳ ಮುಖ್ಯವಾಗುತ್ತೆ ಈ ವಿಚಾರಗಳೆಲ್ಲವೂ ಕೂಡ. ಹಾಗಾಗಿ ನೋಡೋಣ. ಐ ಟಿ ರೇಡ್ ಅಂತಕ್ಕಂಥದ್ದು ಹೊಸದೇನೂ ಅಲ್ಲ, ಬೇಕಾದಷ್ಟು ಐ ಟಿ ರೇಡ್ ಆಗಿದೆ ಈಗಾಗಲೇ. ಆದರೆ ಇವತ್ತು ಮಾಡಿರ್ತಕ್ಕಂಥದ್ದು ಸುಮಾರು 50 ಕಡೆ ಏಕಕಾಲಕ್ಕೆ ಐ ಟಿ ಅಧಿಕಾರಿಗಳು ದಾಳಿಗಿಳಿದಿರತಕ್ಕಂಥದ್ದು. ಕರ್ನಾಟಕ ಮತ್ತು ಗೋವಾ ಅಧಿಕಾರಿಗಳು ಬಂದಿದ್ದಾರೆ. 300 ಜನ ಆಫೀಸರ್ಸ್ ಇದ್ದಾರಂತೆ. ತೆರಿಗೆ ವಂಚನೆ ಆರೋಪದ ಮೇಲೆ ದಾಳಿ ಮಾಡಿದ್ದಾರೆ ಐ ಟಿ ಅವರು. ಸಿಎ ಅಮಲ, ಉದ್ಯಮಿ ರಾಹುಲ್ ಮನೆ, ಕಚೇರಿ ಮನೆ ಮೇಲೆ ಈಗಾಗಲೇ ಐ ಟಿ ರೇಡ್ ಆಗಿದೆ. ಬೆಳಗ್ಗೆಯಿಂದ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸದ್ಯಕ್ಕೆ ನಮಗೆ ಗೊತ್ತಾಗಿರೋದು ಎರಡೇ. ಒಂದು, ಚಾರ್ಟರ್ಡ್ ಅಕೌಂಟೆಂಟ್ ಅಮಲ ಅವರ ನಿವಾಸದ ಮೇಲೆ ರೇಡ್ ಆಗಿದೆ. ಇನ್ನೊಂದು, ಉದ್ಯಮಿ ರಾಹುಲ್ ಅವರ ಮೇಲೆ ರೇಡ್ ಆಗಿದೆ, ಅವರ ಮನೆ ಮೇಲೆ ರೇಡ್ ಆಗಿದೆ. ರೇಡ್ ಮಾಡಿರ್ತಕ್ಕಂಥದ್ದು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. 50 ಕಡೆ 300ಕ್ಕೂ ಹೆಚ್ಚು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಇಬ್ಬರು ವಿಚಾರ ಗೊತ್ತಾಗಿದೆ, ಇನ್ನೇನು ಹೆಚ್ಚಿಗೆ ಮಾಹಿತಿ ಬಂದಿಲ್ಲ. ಇನ್ನೂ ಕೂಡ ರೇಡ್ ಆಗಿದೆ 50 ಕಡೆ. ಬಟ್ 50 ಕಡೆ ಅಂದರೆ ಎಲ್ಲೆಲ್ಲಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಯಾವ್ಯಾವ ಉದ್ಯಮಿಗಳು, ಯಾರ್ಯಾರು ಚಾರ್ಟರ್ಡ್ ಅಕೌಂಟೆಂಟ್ಗಳು, ಗುತ್ತಿಗೆದಾರರು ಯಾರ್ಯಾರು, ಇದೆಲ್ಲದರ ಬಗ್ಗೆ ಮಾಹಿತಿ ಬರಬೇಕು ಇನ್ನಷ್ಟೇ. ಬಟ್ ಬೆಂಗಳೂರು ಮತ್ತು ಗೋವಾ ವಲಯದ ಐ ಟಿ ಟೀಮ್ ದಾಳಿ ಮಾಡಿದ್ದಾರೆ. ಬೆಂಗಳೂರು ಮತ್ತು ಗೋವಾ ವಲಯದ ಐ ಟಿ ಟೀಮ್ ರೆಡಿ, ಎಲ್ಲ ಪ್ರೀ ಪ್ಲ್ಯಾಂಡ್. ಮತ್ತು ಇವರೆಲ್ಲರ ಮೇಲೂ ಕೂಡ ಆರೋಪಗಳಿತ್ತು, ತೆರಿಗೆ ವಂಚನೆ ಮಾಡಿರ್ತಕ್ಕಂಥ ಆರೋಪಗಳಿತ್ತು. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಏನಿದೆ ಅಪ್ಡೇಟ್ಸ್ ಇವಾಗ? ಅರವಿಂದ, ಸುಮಾರು 50 ಕಡೆ ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿದೆ. ಅದರಲ್ಲಿ ಪ್ರಮುಖವಾಗಿ ಹೆಗಡೆ ನಗರದ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ರು, ಅಮ್ಲಾ ಅಂತೇಳಿ, ಅವ್ರ ಮನೆ ಮೇಲೆ ಕೂಡ ದಾಳಿ ಆಗಿದೆ. ಬೆಳಗ್ಗೆಯಿಂದ ಸುಮಾರು 10 ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸುತ್ತಿದೆ. ಮತ್ತೊಂದು, ಸಹಕಾರ ನಗರದಲ್ಲಿ ರಾಹುಲ್ ಎಂಟರ್ಪ್ರೈಸಸ್ ಅಂತ ಹೇಳಿ ಸಿಮೆಂಟ್ ಮತ್ತೆ ಸ್ಟೀಲ್ ಡೀಲರ್ ಇವರ ಮನೆ ಮೇಲೂ ಕೂಡ, ಇವರ ಕಚೇರಿಗಳ ಮೇಲೂ ಕೂಡ ದಾಳಿ ಆಗಿದೆ. ಅಲ್ಲೂ ಕೂಡ ಸುಮಾರು 3 ಕಾರಿನಲ್ಲಿ ಅಧಿಕಾರಿಗಳು ಬಂದು ತಪಾಸಣೆಯನ್ನ ನಡೆಸುವ ಕೆಲಸವನ್ನ, ಕಾಗದ ಪತ್ರಗಳನ್ನ ಪರಿಶೀಲನೆಯನ್ನ ನಡೆಸುವ ಕೆಲಸವನ್ನ ಸಹ ಮಾಡಲಾಗ್ತಿದೆ. ಇನ್ನೊಂದು, ಈಗಾಗಲೇ ವಿಜಯೇಂದ್ರರವರ PA ಅಂತ ಹೇಳಲಾಗ್ತಿದೆ ಉಮೇಶ್ ಅಂತ ಹೇಳಿ, ಭಾಷಂ ಸರ್ಕಲ್ನ ಅವರ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ ಅನ್ನೋ ಒಂದು ಮಾಹಿತಿಗಳು ಬರ್ತಿದೆ. ಅಂದ್ರೆ ಈ ಎಲ್ಲರ ಮನೆ ಮೇಲೆ ಇವರು ಸೇರಿದಂತೆ ಸುಮಾರು 50 ಮಂದಿಗಳ ಉದ್ಯಮಿಗಳು, ನೀರಾವರಿ ಇಲಾಖೆಯ ಕಾಂಟ್ರಾಕ್ಟರ್ಗಳು, ಅದ್ರ ಜೊತೆಗೆ ಪ್ರಮುಖವಾಗಿ ಚಾರ್ಟೆಡ್ ಅಕೌಂಟೆಂಟ್ಗಳು ಇವರ ಮನೆಗಳ ಮೇಲೆ ದಾಳಿ ಆಗ್ತಿದೆ. ದಾಳಿಯ ವೇಳೆ ಒಂದಷ್ಟು ಮಹತ್ವದ ದಾಖಲಾತಿಗಳನ್ನ ಹುಡುಕಾಡುವ ಕೆಲಸವನ್ನ, ಮತ್ತೆ ಕಳೆದ ಸಾಲಿನಲ್ಲಿ ಇವರೇನು ಆಸ್ತಿ ಆದಾಯವನ್ನ ಘೋಷಣೆ ಮಾಡ್ಕೊಂಡಿದ್ರು ಅದನ್ನ ಆಧಾರವಾಗಿಟ್ಕೊಂಡು ಒಂದಷ್ಟು ಪರಿಶೀಲನೆಯನ್ನ ನಡೆಸುವ ಕೆಲಸವನ್ನ IT ಇಲಾಖೆಯ ಅಧಿಕಾರಿಗಳು ಮಾಡ್ತಿದ್ದಾರೆ. ಏಕಕಾಲದಲ್ಲಿ ಇಷ್ಟು ದೊಡ್ಡ ಬೇಟೆ, 50 ಕಡೆ 300 ಅಧಿಕಾರಿಗಳು. ಏನಿದ್ರ ವಿಶೇಷತೆ ಈ ಸರ್ತಿಯ ರೇಡ್ ಅಂತ ಅನ್ಬಿಟ್ಟು ಮೂರ್ತಿ? ಅರವಿಂದ, ಇನ್ಕಮ್ ಟ್ಯಾಕ್ಸ್ ತನ್ನದೇ ಆದ ಗೌಪ್ಯತೆಯನ್ನ ಕಾಪಾಡಿಕೊಂಡು ಹಾಗಾಗಿ ದಾಳಿಯನ್ನ ನಡೆಸಿರುತ್ತೆ. ಅಂದ್ರೆ ಯಾರು ಆದಾಯವನ್ನ ವಂಚನೆಯನ್ನ ಮಾಡಿರ್ತಾರೋ, ಸರ್ಕಾರಕ್ಕೆ ತೆರಿಗೆಯನ್ನ ವಂಚನೆ ಮಾಡಿರ್ತಾರೋ ಅಂತವರ ಮೇಲೆ ನಿಗಾವನ್ನ ಇಡುವ ಕೆಲಸವನ್ನ ಸಹ ಇಲಾಖೆ ಮಾಡ್ತಿರುತ್ತೆ. ಹೀಗಾಗಿಯೇ ಕಳೆದ 3-4 ದಿನಗಳ ಹಿಂದೆ ಸಹ ಈ ಕೇಬಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕೇಬಲ್ ದೊಡ್ಡ ದೊಡ್ಡ ಕಂಪನಿಗಳೇನಿತ್ತು ಅಂತ ಕಂಪನಿಗಳ ಮೇಲೂ ಸಹ ದಾಳಿಯನ್ನು ಮಾಡುವ ಕೆಲಸವನ್ನ ಸಹ ಮಾಡಿತ್ತು. ಇದೀಗ ಮತ್ತೆ ಕಳೆದ 3 ದಿನಗಳ ಅಂತರದಲ್ಲಿ ಮತ್ತೆ ಇದೀಗ ಸುಮಾರು 50 ಉದ್ಯಮಿಗಳ ಮನೆ ಮೇಲೆ ದಾಳಿಯನ್ನ ಮಾಡುವ ಕೆಲಸವನ್ನ ಇಲಾಖೆ ಮಾಡಿದೆ. ಅಂದ್ರೆ ಈ ಒಂದಷ್ಟು ಪೂರ್ವ ಮಾಹಿತಿ, ಒಂದಷ್ಟು ಪೂರ್ವ ಪ್ರಿಪರೇಷನ್ ಕೆಲಸಗಳನ್ನ ಸಹ ಇಲಾಖೆ ಅಧಿಕಾರಿಗಳು ಮಾಡಿರ್ತಾರೆ. ಏಕಾಏಕಿ ದಾಳಿಯನ್ನ ಮಾಡಿರೋದಿಲ್ಲ. ಹೌದು, ಇವರು ನಿಜಕ್ಕೂ ಆಸ್ತಿಯನ್ನ ಮರೆಮಾಚಿದ್ದಾರೆ, ಸರ್ಕಾರಕ್ಕೆ ಒಂದು ಆಸ್ತಿಯನ್ನ ತೋರಿಸಿದ್ದಾರೆ. ಬಟ್ ಅಸಲಿಗೆ ಇವರು ದುಡ್ದಿರ್ತಕ್ಕಂತ ಆದಾಯವೇ ಬೇರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ನಾನಾ ಮೂಲಗಳಿಂದ. ಹೀಗಾಗಿ ಎಲ್ಲಾ ಮೂಲಗಳಿಂದ ಒಂದಷ್ಟು ಮಾಹಿತಿಯನ್ನ ತರಿಸ್ಕೊಂಡು ಏಕಾಏಕಿ ದಾಳಿಯನ್ನ ಮಾಡಿ ಆ ಪರಿಶೀಲನೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಒಂದಿಬ್ಬರು ಮನೆ ಮೇಲೆ ರೇಡ್ ಮಾಡಿದ್ರೆ ಉಳಿದವ್ರು ಎಚ್ಚೆತ್ಕೊಂಡ್ಬಿಡ್ತಾರೆ, ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ರನ್ನೂ ಒಂದೇ ಸರ್ತಿ ಟಾರ್ಗೆಟ್ ಮಾಡಿ ರೇಡ್ ಮಾಡಿರೋದ ಅಂತ ಬಹುತೇಕ ಇರಬಹುದು. ಈಗ ಉದಾಹರಣೆಗೆ ಇದಾವುದೋ ಒಂದು ಸಿಮೆಂಟ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ, ಕಬ್ಬಿಣದ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ, ಅವರಿಗೆ ಸಂಬಂಧಪಟ್ಟಂತವ್ರು ಕಳೆದ ವರ್ಷದಲ್ಲಿ ಯಾರ್ಯಾರು ಘೋಷಣೆ ಮಾಡ್ಕೊಂಡಿದ್ರು ಮತ್ತೆ ಯಾರು ವಂಚನೆ ಮಾಡಿದ್ದಾರೆ ಅಂತವರ ಎಲ್ಲಾ ಮನೆಗಳ ಮೇಲೂ ಸಹ ದಾಳಿಯನ್ನ ಮಾಡುವ ಕೆಲಸವನ್ನ ಸಹ ಮಾಡಿರ್ತಾರೆ. ಈಗ ಗೋವಾದಿಂದ ಸಹ ಒಂದಷ್ಟು ಅಧಿಕಾರಿಗಳನ್ನ ಕರೆಸಿಕೊಂಡಿದ್ದಾರೆ. ಏಕಾಏಕಿ 300 ಅಧಿಕಾರಿಗಳ ನೇತೃತ್ವದ ತಂಡ 50 ಕಡೆ ತಪಾಸಣೆಯನ್ನಾಗಿ ಮಾಡುವ ಕೆಲಸವನ್ನ ಮಾಡ್ತಿದೆ. ಒಟ್ಟಾರೆಯಾಗಿ ಎಲ್ಲೋ ಎರಡು ಕಡೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಬೇರೆಯವರು ಸಹ ಎಚ್ಚೆತ್ತುಕೊಳ್ತಾರೆ. ಮತ್ತೆ ಒಂದಷ್ಟು ಇವರಿಗೆ ಬೇಕಾದಂತಹ ದಾಖಲಾತಿಗಳಿರಬಹುದು, ಹಣ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯ ವ್ಯವಹಾರಗಳ ದಾಖಲಾತಿ ಪತ್ರಗಳಿರಬಹುದು, ಇವ್ಯಾವು ಕೂಡ ಸಿಗದೆ ಹೋಗಬಹುದು. ಹೀಗಾಗಿ ಅವರ ಒಂದು ಹಿಡನ್ ಅಜೆಂಡಾ ಏನಿರುತ್ತೆ ಅದರ ಪ್ರಕಾರ ಒಂದು ಕಾರ್ಯರೂಪಕ್ಕೆ ಇಳಿತಿರ್ತಾರೆ. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ಮತ್ತಷ್ಟು ಅಪ್ಡೇಟ್ಸ್ ಇದೆ, ನೋಡೋಣ ಏನು ಅಂತ. 120 ವಾಹನಗಳಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಐಟಿ ಅಧಿಕಾರಿಗಳು. 50 ಕಡೆ ರೇಡ್ ಮಾಡಿದ್ದಾರೆ, ಎಲ್ಲ ಪ್ಲಾನ್ ಮಾಡಿಕೊಂಡು ಬಂದು ರೇಡ್ ಮಾಡಿದ್ದಾರೆ. ತೆರಿಗೆ ವಂಚನೆ, ಸುಳ್ಳು ಲೆಕ್ಕ, ಐಟಿ ರೇಡು. 50 ಕಡೆ 300ಕ್ಕೂ ಹೆಚ್ಚು ಅಧಿಕಾರಿಗಳು ರೇಡ್. ಹೆಚ್ಚಿಗೆ ಮಾಹಿತಿ ಏನೂ ಬರ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇಷ್ಟೇ, 300 ಜನ ಅಧಿಕಾರಿಗಳು ಬೆಂಗಳೂರು ಮತ್ತು ಗೋವಾದವರು, 50 ಕಡೆ ರೇಡು. ಇಬ್ಬರೇ ಇಬ್ಬರು ಮನೇದು ಮಾತ್ರ ಕನ್ಫರ್ಮ್ ಆಗ್ತಿರೋದು. ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಅಮಲ ಅಂತನ್ಬಿಟ್ಟು, ಇನ್ನೊಬ್ಬರು ಮನೆ ಅವರ ಉದ್ಯಮಿ ರಾಹುಲ್ ಅಂತ. ಇವೆರಡೇ ಗೊತ್ತಾಗ್ತಾ ಇರ್ತಕ್ಕಂಥದ್ದು.